ಜಮೀನಿನ ಮಾಲೀಕರಿಗೆ ಮಾಹಿತಿ ನೀಡದೆ ಜಲಕುಂಭ ನಿರ್ಮಾಣ, ಜೆಜಿಎಂ ಪ್ಲಾನ್ನಲ್ಲಿ ರೈತರಿಗೆ ವಂಚಿಸಿದ ಗುತ್ತಿಗೆದಾರ. ಶೈಕ್ಷಣಿಕ ಜಿಲ್ಲಾ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರುವ ನಾಗರಮುನ್ನೊಳ್ಳಿ ಗ್ರಾಮದಲ್ಲಿ ಜಲಜೀವನ ಮಷೀನ್ ಯೋಜನೆ ಅಡಿ ಕಾಮಗಾರಿಯು ಮೊದಲಿನಿಂದಲೂ ಕಳಪೆಯಾಗಿ ನಡೆಯುತ್ತಿದ್ದು, ಅದರಲ್ಲಿ ಇವಾಗ ಮಾಲ್ಕಿನ ಜಾಗದಲ್ಲಿ ದಬ್ಬಾಳಿಕೆ ಮೆರೆದು ಗುತ್ತಿಗೆದಾರ ದುರ್ವರ್ತನೆ ಮೆರೆದಿದ್ದಾನೆ. ರೈತರಿಗೆ ಮಾಹಿತಿ ನೀಡದೆ ಅವರ ಹೊಲದಲ್ಲಿ ಜಲಕುಂಭ ನಿರ್ಮಾಣ ಮಾಡಿ ಈಗ ರಾಜಕೀಯ ತಂದೊಡ್ಡಿ ರೈತರಿಗೆ ಜೀವ ಬೆದರಿಕೆ ಹಾಕಿ ಹಣ ಹೊಡೆಯುವ ಪ್ರಯತ್ನ ಮಾಡುತ್ತಿದ್ದಾನೆ. ನಾಗರಮುನ್ನೊಳ್ಳಿ ಗ್ರಾಮದಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳು, ಯೋಜನೆಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನವಾಗುತ್ತಿಲ್ಲ. ಇದರಲ್ಲಿ ಎಲ್ಲ ಅಧಿಕಾರಿಗಳು ಕೈಜೋಡಿಸಿ ಕಣ್ಮುಚ್ಚಿ ಕುಳಿತಿದ್ದಾರೆ. ಕಾರಣ ಕೈ ಬೆಚ್ಚಗಿನ ಕರಾಮತ್ತು ಅಂತ ಹೇಳಬಹುದಾಗಿದೆ. ಸರ್ವೆ ನಂಬರ್ 117/1 ಈ ಜಮೀನನ್ನು 7 ಜನರಿಗೆ ಜಂಟಿಯಾಗಿ ಇರುತ್ತದೆ. ಅವರ ಅನುಮತಿ ಪಡೆಯದೆ ಇಲ್ಲಿ ಅನಧಿಕೃತವಾಗಿ ಜಲಕುಂಭ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ. ಈ ಜಮೀನನ್ನು ಇನ್ನೂ ಯಾರೂ ಹಂಚಿಕೊಂಡಿಲ್ಲ. ಈ ವಿಷಯವಾಗಿ ಗ್ರಾಮ ಪಂಚಾಯಿತಿ ನಾಗರಮುನ್ನೊಳ್ಳಿ ಹಾಗೂ ತಾಲೂಕಾ ಪಂಚಾಯಿತಿ ಚಿಕ್ಕೋಡಿ ಅಧಿಕಾರಿಗಳಿಗೆ ದಿನಾಂಕ 20/12/2021 ಅರ್ಜಿ ಸಲ್ಲಿಸಿದರು. ಇಲ್ಲಿಯವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇದರ ಕುರಿತು ಕೇಳಲು ಹೋದ ಯುವಕನ ಮೇಲೆ ಪೊಲೀಸ್ ಠಾಣೆಗೆ ಕರೆಯಿಸಿ ರಾಜು ಯಾದಗೂಡ್ ಎಂಬಾತ ಯುವಕನನ್ನು ಅವಾಚ್ಯ ಶಬ್ದದಿಂದ ನಿಂದಿಸಿ ಹೆದರಿಕೆ ಹಾಕಿದ್ದಾನೆ ಎಂದು ನೊಂದ ರೈತ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾನೆ. ಇನ್ನಾದರೂ ಎಚ್ಚೆತ್ತುಕೊಂಡು ನಾಗರಮುನ್ನೊಳ್ಳಿ ಪಂಚಾಯತ್ ಭ್ರಷ್ಟ ಅಧಿಕಾರಿಗಳ ಮೇಲೆ ಮೇಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ನೊಂದ ರೈತನಿಗೆ ನ್ಯಾಯ ದೊರಕಿಸಿಕೊಡಬೇಕು. ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕಾನೂನಿನ ಕ್ರಮ ಕೈಗೊಂಡು ಶಿಕ್ಷೆಗೆ ಗುರಿಪಡಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ನಿಮ್ಮ ಹೊಲದ ಕಟ್ಟತರು ಎಷ್ಟು ಮಂದಿ ಇದ್ದಾರೆ ಹೊಲದೊಳಗೆ ಪಾಲ್ದಾರ? 7 ಮಂದಿ ಇದ್ದಾರೆ. ಅದರೊಳಗೆ ನೀವು ಅದರಿ? ನಿಮ್ಮದು ಯಾವುದೇ ರೀತಿ ನಿಮ್ಮ ಹೇಳಿಕೆ ತೊಗೊಂಡಿಲ್ಲ? ನಿಮ್ಮದೇನು ಸಿಗ್ನೇಚರ್ ಮಾಡ್ಕೊಂಡಿಲ್ಲ? ಹೌದಾ? ಈಗಂತ ನಿಮಗೆ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ನೀವು ತಕರಾರು ಅರ್ಜಿ? ಇದನ್ನೆಲ್ಲ ಹಾಂ, ಅವ್ರೇನು ಆ್ಯಕ್ಷನ್ ತೊಗೊಂಡಿಲ್ಲ? ಅದ್ರ ಬಗ್ಗೆ ಏನು ಮಾಹಿತಿ? ಹಾಂ, ಈಗ ನಿಮ್ಗೇನು ನಿಮ್ಮ ಯಾವ ಪೊಲೀಸ್ ಕಂಪ್ಲೇಂಟ್ ಮಾಡಿರು? ಹಾಂ, ಕಂಪ್ಲೇಂಟ್ ಮಾಡಿದ್ರು ಯಾರು? ರಾಜು. ರಾಜು, ಹಾಂ. ಏನಲ್ಲಿ ನಿಮ್ಮ ಇದ್ರೊಳಗೆ ಧಮಕಿ ಹಾಕಿದ್ದಾರೆ? ಹಾಂ. ಏನಂತ ಹೇಳಿ ಧಮಕಿ ಹಾಕಿದ್ರು? ಹಾಕಿ ಹಂಗೆ ಕೇಳಿದ್ರಿ, ಹಂಗೆ ಬಂದು ಕೆಲಸ ಬಂದ್ ಮಾಡ್ತೀರಿ? ಹಾಂ. ಏನು ಕೊಲೆ ಬೆದರಿಕೆ ಅದು ಏನಾರ ಹಾಕಿದ್ರೆ? ನೋಡ್ತೇವೆ. ನಿಮ್ಮ ಹೊಲಕ್ಕೆ ನೀವಾರ ಬಂದ್ರೆ ಬರೀ ಅಂತೇಳಿ ನೋಡ್ತೇವೆ ಅಂತಂದ್ರೆ. ಓಕೆ ಓಕೆ. ಯಾರು ಅವ್ರ ಪೂರ್ಣ ಹೆಸರೇನ? ರಾಜು ಯಾದಗುಡೆ. ಮತ್ತೆ ಸಂತೋಷ. ಅದು ಸಂತೋಷ್ ಮಾರದ್ರೆ ಯಾದಗುಡೆ. ಓಕೆ ಓಕೆ. ಒಂದು ವೇಳೆ ತಕ್ಷಣವೇ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಕೋರ್ಟ್ ಮೊರೆ ಹೋಗಿ ನ್ಯಾಯ ದೊರಕಿಸಿಕೊಳ್ಳುವ ಪ್ರಯತ್ನ ಸಹ ಮಾಡುವುದಾಗಿ ರೈತಪರ ಹೋರಾಟಗಾರರು ತಿಳಿಸಿದ್ದಾರೆ. ನಾಗರಮುನ್ನೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಏನು ಯಾದಗುಡೆ ಅವರ ಹೊಲದಲ್ಲಿ 117/1 ಸರ್ವೆ ನಂಬರ್ದಾಗ ಅವರು 7 ಜನ ರೈತರೆಲ್ಲ ಜಂಟಿದಾಗಿದ್ದ. ಅದರಲ್ಲಿ ಯಾರೊಬ್ಬರದ ಒಪ್ಪಿಗೆಯನ್ನು ತಗೊಳ್ಳಲಾರದೆ ಒಬ್ಬ ಒಂದು ಹೊಲದಲ್ಲಿ ನೀರಿನ ಟ್ಯಾಂಕರನ್ನು ಕಟ್ಟತ್ತಾರೋ. ಸೊ ಈಗ ಏನಾಗಿತ್ತ ಅಂತಂದ್ರೆ ಅಲ್ಲಿ 7 ಮಂದಿಗೆ ರೈತರಿಗೆ ಅನುಮತಿಯನ್ನು ತಗೊಂಡು ಕಟ್ಟಬೇಕಾಗಿತ್ತು. ಆದರೆ ಯಾರಿಗೂ ಕೂಡ ಕೇಳಿಲ್ಲ. ಈಗ ಆಲ್ರೆಡಿ ಅದು ಕೇಳಿಲ್ಲಪ್ಪ ಅಂತಂದ್ರೆ ಅವ್ರು ಯಾರೂ ರೈತರು ತಕರಾರಿಲ್ಲಾಂದ್ರೆ ಅದು ಮುಗಿದು ಹೋಗ್ತಿತ್ತು. ಬಟ್ ಆ ರೈತರು ತಕರಾರನ್ನು ಅರ್ಜಿಯನ್ನು ಕೊಟ್ಟಿರ್ತಾರೆ. ಈಗ ಗ್ರಾಮ ಪಂಚಾಯತಿಗೂ ಕೊಟ್ಟಿದ್ದಾರೆ ಮತ್ತು ತಾಲೂಕು ಪಂಚಾಯತಿಯವರಿಗೂ ಕೊಡ್ತಾ ಇದ್ದಾರೆ. ಸೊ ಆ ಅರ್ಜಿ ತಕರಾರು ಅರ್ಜಿಯನ್ನು ಕೊಟ್ಟರೂ ಕೂಡ ಈಗ ಪಂಚಾಯತಿಯವರ ಕೆಲಸನ ನಿಲ್ಸತ್ತಿಲ್ಲ. ಅವ್ರ ಮಟ್ಟಕ್ಕೆ ಅವರು ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ, ಕೆಲಸ ಮಾಡತ್ತಾರೋದು. ನಾವನ್ನು ಹೇಳೋದಿಷ್ಟ, ಪಂಚಾಯತಿಯವರಿಗೆ ತಕರಾರು ಅರ್ಜಿಯನ್ನು ಕೊಟ್ಟು ಕೂಡಲೇ ಕೆಲಸ ನಿಲ್ಸಕ್ಕೆ ಏನು ಒಂದು ಅವರಿಗೆ ತ್ರಾಸ, ಏನು ಅಡಚಣೆ ಅವರಿಗೆ? ಯಾಕಂದ್ರೆ ಇವತ್ತು ರೈತರಿಗೋಸ್ಕರ ಅಥವಾ ಜನರಿಗೋಸ್ಕರ ಬಡವರಿಗೋಸ್ಕರ ಅವರು ಪಂಚಾಯತಿಯವರು ಒಂದು ಎಲ್ಲ ಆಸ್ಪದವನ್ನು ಮಾಡಿಕೊಡ್ಬೇಕಾಗ್ತಿತ್ತು. ಬಟ್ ಪಂಚಾಯತಿಯವರು ತಕರಾರು ಅರ್ಜಿಯನ್ನು ಕೊಟ್ಟರು ಕೂಡ ಇವರು ಕೆಲಸ ನಿಲ್ಸತ್ತಿಲ್ಲಪ್ಪ ಅಂದರೆ ಇದು ಯಾವ ರೀತಿ ಯಾವ ಕಾನೂನು ಪ್ರಕಾರ ಇವರು ಪಂಚಾಯತಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ? ಸೊ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಈಗ ಸದ್ಯದ ಮಟ್ಟಿಗೆ ಕೆಲಸವನ್ನು ನಿಲ್ಲಿಸಿ ತಕ್ಷಣಕ್ಕೆ ಅವರ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಎಲ್ಲ ರೈತರು ಒಪ್ಪಿಗೆ ಇದ್ದರೆ ಆ ಕೆಲಸವನ್ನು ಚಾಲನೆ ಮಾಡಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲವಾದರೆ ಇದೇ ರೀತಿ ನೀವು ಒಂದು ಗೂಂಡಾಗಿರಿಯಿಂದ ಪಂಚಾಯತಿಯನ್ನು ನಡೆಸೋದಾದರೆ ಪಂಚಾಯತಿಯನ್ನು ಮುಟ್ಟುಗಲ್ಲು ಹಾಕಬೇಕಾಗ್ತದೆ. ಮೇಲಾಧಿಕಾರಿಗಳು ತಕ್ಷಣ ಇದರ ಬಗ್ಗೆ ಕ್ರಮವನ್ನು ತಗೊಂಡು ಆ ಪಿಡಿಒನ್ನು ಅನುಮಾನಗೊಳಿಸ್ಬೇಕಂತ ನಾನು ಈ ನಮ್ಮ ರೈತ ಸಂಘದಿಂದ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.